ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ಸರಣಿಯ ವರದಿ ಇಲ್ಲಿದೆ. ಸಾವಿರದ ಒಂಬೈನೂರ 1987 ಜನವರಿ 30ರಂದು ಅಂದರೆ ಇದೇ ದಿನ ಮಡಿದ ಮತ್ತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಮಿಂಜೂರ ಭಕ್ತವತ್ಸಲಂ ಅವರನ್ನು ನಾವಿಂದು ಸ್ಮರಿಸುತ್ತಿದ್ದೇವೆ. ಚಿಕ್ಕ ವಯಸ್ಸಿನಿಂದಲೇ ಅವರು ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಉಪ್ಪಿನ ಸತ್ಯಾಗ್ರಹ ಮತ್ತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿಯ ಸಂದರ್ಭದಲ್ಲಿ ಅವರು ಜೈಲು ಶಿಕ್ಷೆ ಅನುಭವಿಸಿದರು. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಭಕ್ತವತ್ಸಲಂ ಅವರು 1897 ಅಕ್ಟೋಬರ್ 9ರಂದು ಜನಿಸಿದರು. ವಿದ್ಯಾರ್ಥಿ ದಶೆಯಲ್ಲೇ ಅವರು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ತರುವಾಯ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದರು. 1922ರಲ್ಲಿ ಅವರು ಮದ್ರಾಸ್ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದರು. ಭಕ್ತವತ್ಸಲಂ ಅವರು ಇಂಡಿಯಾ ಹೆಸರಿನಲ್ಲಿ ದಿನಪತ್ರಿಕೆ ಆರಂಭಿಸಿದರು. ವೇದಾರಣ್ಯಂನಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾಗ ಅವರು ಗಾಯಗೊಂಡರು. 1932ರಲ್ಲಿ ಅವರು ಭಾರತೀಯ ಸ್ವಾತಂತ್ರ್ಯ ದಿನಾಚರಣೆ ಆಯೋಜಿಸಿದ್ದಕ್ಕೆ ಬ್ರಿಟಿಷರು ಅವರನ್ನು ಬಂಧಿಸಿ 6 ತಿಂಗಳ ಜೈಲು ಶಿಕ್ಷೆಗೆ ಒಳಪಡಿಸಿದರು. ಭಕ್ತವತ್ಸಲಂ ಅವರು 1937ರ ಚುನಾವಣೆಯಲ್ಲಿ ತಿರುವಲ್ಲೂರು ಕ್ಷೇತ್ರದಿಂದ ಗೆಲುವು ಸಾಧಿಸಿ ಮದ್ರಾಸ್ ವಿಧಾನಸಭೆ ಪ್ರವೇಶಿಸಿದರು. ಆದರೆ ಆಗ 2ನೇ ವಿಶ್ವಯುದ್ಧ ಘೋಷಣೆ ಆಯಿತು. ಇದನ್ನು ವಿರೋಧಿಸಿ ಭಕ್ತವತ್ಸಲಂ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಇತರೆ ಪದಾಧಿಕಾರಿಗಳು ರಾಜೀನಾಮೆ ಸಲ್ಲಿಸಿದರು. ನಂತರ ಭಕ್ತವತ್ಸಲಂ ಅವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜೈಲು ಶಿಕ್ಷೆಗೆ ಒಳಗಾದರು. 1944ರಲ್ಲಿ ಕಾರಾಗೃಹ ಶಿಕ್ಷೆಯಿಂದ ಬಿಡುಗಡೆಯಾದ ನಂತರ ಅವರು ಭಾರತೀಯ ಸಾಂವಿಧಾನಿಕ ಶಾಸನಸಭೆಗೆ ಆಯ್ಕೆಯಾದರು. ದೇಶ ಸ್ವತಂತ್ರ ಗಳಿಸಿದ ತರುವಾಯ ಭಕ್ತವತ್ಸಲಂ ಅವರು 1957ರಲ್ಲಿ ಶ್ರೀ ಪೆರಂಬೂದೂರು ಕ್ಷೇತ್ರದಿಂದ ಆಯ್ಕೆಯಾಗಿ ಶಾಸನಸಭೆ ಪ್ರವೇಶಿಸಿ ಗೃಹ ಸಚಿವರಾದರು. ಮಿಂಜೂರ ಭಕ್ತವತ್ಸಲಂ ಅವರು 1963ರಿಂದ 1967ರ ತನಕ ಮದ್ರಾಸ್ ಪ್ರೆಸಿಡೆನ್ಸಿಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಈ ಅಪ್ರತಿಮ ನಾಯಕ ಮಹಾನ್ ರಾಷ್ಟ್ರೀಯತಾವಾದಿಗೆ ನಾವಿಂದು ಗೌರವ ನಮನ ಸಲ್ಲಿಸುತ್ತಿದ್ದೇವೆ.